ಹಲೋ ವೆಲ್ಕಮ್ ಟು ಸಖತ್ ಮೂವೀಸ್ ಹಲೋ ಫ್ರೆಂಡ್ಸ್ ಸಖತ್ ಮೂವೀಸ್ ನಲ್ಲಿ ನಾವು ಟೂ ತೌಸಂಡ್ ನೈನ್ಟೀನ್ ನಲ್ಲಿ ರಿಲೀಸ್ ಆದಂತಹ ಫೋರ್ ಬೈ ಫೋರ್ ಅನ್ನೋ ಸೈಕಲಜಿಕಲ್ ಥ್ರಿಲ್ಲರ್ ಮೂವಿಯನ್ನು ಡಿಸ್ಕಸ್ ಮಾಡೋಣ ರಿಯಲ್ ಇನ್ಸಿಡೆಂಟ್ಗಳನ್ನೇ ಬೇಸ್ ಮಾಡಿಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಸಿನಿಮಾದ ಆರಂಭದಲ್ಲಿ ನಾವು ಸೀರೋ ಅನ್ನೋ ವ್ಯಕ್ತಿಯನ್ನು ನೋಡ್ತೇವೆ ಆತ ಒಬ್ಬ ಕಳ್ಳ ಒಂದಕ್ಕೆ ಎರಡು ಸಾರಿ ಸುತ್ತಮುತ್ತ ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಒಂದು ಕಾರನ್ನು ಸೆಲೆಕ್ಟ್ ಮಾಡಿ ಅದರೊಳಗೆ ಹೋಗ್ತಾನೆ ಮತ್ತು ಮೊದಲಿಗೆ ಅದರಲ್ಲಿ ಇದ್ದಂತಹ ಸ್ಟೀರಿಯೋವನ್ನು ಕಿತ್ತು ಬ್ಯಾಗ್ಗೆ ಹಾಕೊಳ್ತಾನೆ ಹಾಗೇನೆ ಮೇಲೆ ಸನ್ಗ್ಲಾಸಸ್ ಕಾಣಿಸಿದ್ದರಿಂದ ಅದನ್ನು ತೆಗೆದುಕೊಂಡು ಸ್ಟೈಲ್ ಆಗಿ ಹಾಕ್ಕೊಂಡು ನಾನೇ ಕಾರ್ನ ಓನರ್ ಅನ್ನೋ ಆಗಿ ಫೀಲ್ ಆಗ್ತಾ ಇರ್ತಾನೆ ನಂತರ ಕಾರನ್ನೆಲ್ಲ ಚೆಕ್ ಮಾಡಿ ಅದರಲ್ಲಿ ಏನೇನು ಯೂಸ್ ಆಗುತ್ತೋ ಅದೆಲ್ಲವನ್ನೂ ಕೂಡ ಗೆ ತುಂಬಿಕೊಂಡು ಕಾರಿನ ಬ್ಯಾಕ್ ಸೀಟ್ ನಲ್ಲಿ ಸೂಸು ಮಾಡಿ ಹೊರಡೋದಕ್ಕೆ ರೆಡಿ ಆಗ್ತಾನೆ ಆದರೆ ಕಾರಿನ ಡೋರ್ ಓಪನ್ ಆಗೋದಿಲ್ಲ ಇದರಿಂದಾಗಿ ಏನು ಕೂಡ ಅರ್ಥವಾಗದಂತ ಸೀರೋ ಉಳಿದಂಥ ಮೂರು ಡೋರ್ಗಳನ್ನು ಕೂಡ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇನ್ನು ಆ ಮೂರು ಡೋರ್ಗಳು ಓಪನ್ ಆಗದೆ ಹೋಗಿದ್ದರಿಂದ ಟ್ರಂಕ್ ನಿಂದ ಹೊರಕ್ಕೆ ಬರಬೇಕು ಅಂತ ಟ್ರೈ ಮಾಡತೊಡಕ್ತಾನೆ ಆದರೆ ಅದು ಕೂಡ ವರ್ಕ್ಔಟ್ ಆಗದೆ ಹೋಗಿದ್ದರಿಂದ ಆತ ತುಂಬಾ ಪ್ಯಾನಿಕ್ ಆಗ್ತಾನೆ ನಾನ್ ಸ್ಟಾಪ್ ಆಗಿ ಆ ಕಾರ್ನ ವಿಂಡೋಸನ್ನು ಕಾಲಿನಿಂದ ಒದಿತಾ ಇರ್ತಾನೆ ಆದರೆ ಆ ಕಾರಿನ ಗ್ಲಾಸ್ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ ಆದರೂ ಕೂಡ ಸೀರೋ ಪಟ್ಟು ಬಿಡದೆ ಆ ಕಾರಿನ ಒಂದು ಡೋರ್ ಪಾರ್ಟ್ ಕಿತ್ತು ಒಳಕ್ಕೆ ಕೈ ಇಟ್ಟು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಈ ಓವರ್ ಟ್ರೈನಿಂದಾಗಿ ಕೈಗೆ ಗಾಯ ಮಾಡಿಕೊಳ್ತಾನೆ ಅವನ ಕೈಯಿಂದ ರಕ್ತ ಬರ್ತಾ ಇರುತ್ತೆ ಆದ್ರೆ ಡೋರ್ ಮಾತ್ರ ಓಪನ್ ಆಗೋದಿಲ್ಲ ಇನ್ನು ಫೈನಲ್ ಆಗಿ ತನ್ನ ಹತ್ರ ಇದ್ದಂತ ಅನ್ನು ತೆಗೆದು ಕಾರಿನ ಫ್ರಂಟ್ ಗ್ಲಾಸ್ ಕಡೆಗೆ ಮಾಡಿ ಶೂಟ್ ಮಾಡ್ತಾನೆ ಆದ್ರೆ ಆ ಬುಲೆಟ್ ಬೌನ್ಸ್ ಆಗಿ ಮತ್ತೆ ಇವನ ಕಾಲೊಳಗೆ ನುಗ್ಗುತ್ತೆ ಇನ್ನು ಬುಲೆಟ್ ನುಗ್ಗಿದ್ದರಿಂದ ಆದ ನೋವಿನಿಂದ ಜೋರಾಗಿ ಕೂಗಾಡ ತೊಡಗುತ್ತಾನೆ ಮತ್ತು ಗಾಯದಿಂದ ರಕ್ತ ಬರ್ತಾ ಇರೋದನ್ನ ತಡೆಯೋದಕ್ಕೋಸ್ಕರ ತನ್ನ ಟೀ ಶರ್ಟ್ ಅನ್ನು ತೆಗೆದು ಆ ಗಾಯಕ್ಕೆ ಕಟ್ತಾನೆ ಆಕ್ಸಿಡೆಂಟಲಿ ಇದೆಲ್ಲವೂ ಕೂಡ ಆಗಿದ್ದರಿಂದ ಏನಾದರೂ ಮಾಡಿ ಹೊರಗಡೆಯವರನ್ನ ಹೆಲ್ಪ್ ಕೇಳಬೇಕು ಅಂದ್ಕೊಳ್ತಾನೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಆದರೆ ಸದ್ಯ ಈ ಕಾರಿಂದ ಆಚೆ ಹೋದರೆ ಸಾಕು ಅಂದ್ಕೊಳ್ತಾನೆ ಅದೃಷ್ಟವೆಂಬಂತೆ ಒಬ್ಬ ಯುವತಿ ಆ ಕಡೆ ಬಂದು ಆ ಕಾರ್ನ ಗ್ಲಾಸ್ನಲ್ಲಿ ನೋಡ್ಕೊಳ್ತಾ ಲಿಪ್ಸ್ಟಿಕ್ ಅನ್ನು ಹಚ್ಕೊಳ್ತಾ ಇರ್ತಾಳೆ ಆತ ಆ ಯುವತಿಯ ಕಡೆನೇ ನೋಡ್ತಾ ಅವಳನ್ನು ಮಾತಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದರೆ ಯುವತಿ ಕ್ಯಾಶುವಲ್ ಆಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇದರಿಂದಾಗಿ ಮುಂದೆ ಏನ್ ಮಾಡೋದೋ ಏನೋ ಅಂತ ಗೊತ್ತಾಗದಂತಾಗಿ ತನ್ನ ಫೋನ್ ಅನ್ನು ತೆಗೆದು ತನ್ನ ವೈಫ್ಗೆ ಕಾಲ್ ಮಾಡ್ತಾನೆ ಆದರೆ ಅದೇ ಟೈಮ್ನಲ್ಲಿ ಫೋನ್ನ ಚಾರ್ಜಿಂಗ್ ಖಾಲಿ ಆಗೋದ್ರಿಂದ ಫೋನ್ ಸ್ವಿಚ್ ಆಫ್ ಹೋಗುತ್ತೆ ಹೀಗೆ ಕೆಲವೊಂದಷ್ಟು ಗಂಟೆಗಳು ಕಳೆದು ಹೋದ ನಂತರ ಸಿರು ಹಾಗೆ ಕಾರಲ್ಲಿ ನಿದ್ದೆ ಹೋಗ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ಇದ್ದಾಗ ತುಂಬಾ ಬಾಯಾರಿಕೆ ಅನಿಸುತ್ತೆ ಕಾರಲ್ಲಿ ವಾಟರ್ ಕೂಡ ಖಾಲಿ ಆಗೋದ್ರಿಂದ ಆ ವಿಂಡೋಸ್ ಮೇಲೆ ಇದ್ದಂತಹ ವಾಟರ್ ಡ್ರಾಪ್ಲೆಟ್ಸ್ ಅನ್ನ ಟೇಸ್ಟ್ ಮಾಡ್ತಾನೆ ಇದಾದ ನಂತರ ಮತ್ತೆ ಸೀರೋ ತಾನು ಕದ್ದಿದ್ದಂತಹ ಸ್ಟೀರಿಯೋವನ್ನ ಮತ್ತೆ ಕಾರ್ ಗೆ ಫಿಕ್ಸ್ ಮಾಡ್ತಾನೆ ಇನ್ನು ಆ ಸ್ಟೀರಿಯೋದಲ್ಲಿ ತನಗೆ ಇಷ್ಟವಾದ ಸಾಂಗ್ ಬರ್ತಾ ಇರೋದ್ರಿಂದ ಅದನ್ನ ಕೇಳ್ತಾ ಕೇಳ್ತಾ ಕಾರ್ ನ ಡೋರ್ ಅನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಆ ಸ್ಟೀರಿಯೋದಲ್ಲಿ ಫೋನ್ ರಿಂಗ್ ಆಗೋದಕ್ಕೆ ಕೇಳಿಸುತ್ತೆ ಇದರಿಂದಾಗಿ ಆತ ಆ ಕಾಲ್ ಅನ್ನ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾನೆ ಫಸ್ಟ್ ಆಫ್ ಆಲ್ ಆ ಕಾರ್ಗೆ ಬಂದಿದ್ದಕ್ಕೆ ಸೀರೆಗೆ ವೆಲ್ಕಮ್ ಹೇಳಿ ಆತ ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ ಆತನ ಹೆಸರು ಡಾಕ್ಟರ್ ಹೆನ್ರಿಕ್ ಫೆರಾರಿ ನಾನೇ ಈ ಕಾರ್ನ ಓನರ್ ಅಂತ ಹೇಳಿ ನಾನು ಇಲ್ಲಿವರೆಗೂ ಹತ್ರ ಇಪ್ಪತ್ತೇಳು ಸಾರಿ ಕಳ್ಳತನಕ್ಕೆ ಒಳಗಾಗಿದ್ದೀನಿ ಅಲ್ಲಲ್ಲ ನಿನ್ನನ್ನು ಸೀರೆ ಇಪ್ಪತ್ತೆಂಟು ಸಾರಿ ಅದನ್ನು ಕೇಳಿದಂತ ಸೀರು ತುಂಬಾ ಫ್ರಸ್ಟ್ರೇಟ್ ಆಗ್ತಾ ಇರ್ತಾನೆ ಆಗ ಹೆನ್ರಿಕ್ ಅಪ್ ಅಂತ ಹೇಳಿ ನಾನು ಹೇಳೋದನ್ನು ಫಸ್ಟ್ ಕೇಳು ಅಂತಾನೆ ಹೆನ್ರಿಕ್ ತನ್ನ ಕಾರನ್ನ ಫೋರ್ ಬೈ ಫೋರ್ ಅಂತ ಕರಿತಾ ಇರ್ತಾನೆ ಪ್ರೆಸೆಂಟ್ ನೀನು ನನ್ನ ಫೋರ್ ಬೈ ಫೋರ್ನಲ್ಲಿ ಅದರಲ್ಲಿರುವಂಥ ಅಲಾರಂ ಡೈರೆಕ್ಟಾಗಿ ನನ್ನ ಫೋನ್ಗೆ ಕನೆಕ್ಟ್ ಆಗಿದೆ ಅದರಿಂದನೇ ನಾನು ಕಾರ್ನ ಎಲ್ಲ ಡೋರ್ಗಳನ್ನು ಲಾಕ್ ಮಾಡಿಬಿಟ್ಟಿದ್ದೀನಿ ಅಂಡ್ ನನ್ನ ಫೋರ್ ಬೈ ಫೋರ್ ಕಾರ್ ಬುಲೆಟ್ ಪ್ರೂಫ್ ನೀನೇನೇ ಟ್ರೈ ಮಾಡಿದ್ರೂ ಕೂಡ ಆ ಕಾರ್ನ ಗ್ಲಾಸ್ಗಳನ್ನು ಬ್ರೇಕ್ ಮಾಡೋದಕ್ಕಾಗಲ್ಲ ಹಾಗೇನೆ ಅದು ಸೌಂಡ್ ಪ್ರೂಫ್ ಕೂಡ ನಿನ್ನ ಒಳಗಡೆ ಎಷ್ಟೇ ಅರ್ಚಾಡಿದ್ರು ಕೂಡ ಹೊರಗಿನವರಿಗೆ ಒಂದು ಸಣ್ಣ ಶಬ್ದ ಕೂಡ ಹೇಳೋದಿಲ್ಲ ಅದಕ್ಕೂ ಮುಂದೆ ಹೋಗಿ ಹೇಳ್ಬೇಕಂದ್ರೆ ಕಾರ್ನ ಗ್ಲಾಸ್ನ ಒಳಗಡೆ ಏನಿದೆ ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಯಾವನ್ಗೂ ಗೊತ್ತಾಗಲ್ಲ ಸೊ ನೀನು ಒಳಗಡೆ ಒಬ್ಬ ಸಿಕ್ಕಾಕೊಂಡಿದ್ಯಾ ಅನ್ನೋದು ಹೊರಗಿರುವಂತ ಯಾರಿಗೂ ಕೂಡ ಗೊತ್ತಾಗೋ ಚಾನ್ಸೇ ಇಲ್ಲ ಇನ್ನು ಆ ಕಾರ್ ನಲ್ಲಿ ಬುಲೆಟ್ ಪ್ರೂಫ್ ಇಲ್ದೇ ಇರೋದು ಅಂತ ಏನಾದರೂ ಇದ್ರೆ ಅದು ಫ್ಯೂಯಲ್ ಟ್ಯಾಂಕ್ ಮಾತ್ರನೇ ಅದರಲ್ಲಿ ಒನ್ ಟ್ವೆಂಟಿ ಲೀಟರ್ ಪೆಟ್ರೋಲ್ವರೆಗೂ ಫಿಲ್ ಮಾಡಬಹುದು ಆದರೆ ಈಗ ಅದು ಫುಲ್ ಆಗಿ ಹೋಗಿದೆ ಅಂದ್ರೆ ಈಗ ಆ ಕಾರು ಒಂದು ಪೊಟೆನ್ಷಿಯಲ್ ಬಾಂಬ್ಗೆ ಈಕ್ವಲ್ ನೀನದ್ರೊಳಗೆ ಕುಳಿತು ಹೊರಕ್ಕೆ ಬರೋದಕ್ಕೆ ಟ್ರೈ ಮಾಡಿದ್ರು ಅಥವಾ ನನ್ನ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಆ ಕಾರನ್ನ ಸೆಕೆಂಡ್ಗಳಲ್ಲಿ ಬ್ಲಾಸ್ಟ್ ಮಾಡಿಬಿಡ್ತೀನಿ ಅಂತಾನೆ ಆನಂತರ ಫೆರಾರಿ ತನ್ನ ಸ್ಟೋರಿಯನ್ನ ಹೇಳ್ತಾ ಹೋಗ್ತಾನೆ ನಾನು ಅರವತ್ತು ವರ್ಷದ ಹಿಂದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದೆ ಆದರೆ ಆ ದಿನಗಳಲ್ಲಿ ನಾವ್ಯಾವತ್ತೂ ಕೂಡ ನಮ್ಮ ಮನೆಗೆ ಬೀಗವನ್ನು ಹಾಕ್ತಾ ಇರಲಿಲ್ಲ ಯಾಕಂದ್ರೆ ಆ ದಿನಗಳಲ್ಲಿ ಕಳ್ಳರು ತುಂಬಾ ಕಡಿಮೆ ಇದ್ರು ಆದರೆ ಈಗ ಯಾವ ಕಡೆ ನೋಡಿದ್ರು ಕಳ್ಳ್ರೆ ಇಲ್ಲಿ ನೋಡಿದ್ರು ರಾಬ್ರಿ ದರ್ರೋಡೆಗಳೇ ಇದೆಲ್ಲವೂ ಕೂಡ ನಿನ್ನಂಥ ಅಯೋಗ್ಯರಿಂದಲೇ ಅಲ್ವಾ ಒಂದು ವೇಳೆ ನಿನ್ನ ಮಗ ನಿಂತರ ಕಳ್ಳನೇ ಆದರೆ ಮಾಡ್ತೀಯಾ ಅಂತ ಕೇಳ್ತಾನೆ ಆದರೆ ಸೀರೋ ಮಾತ್ರ ಅವನ ಮಾತುಗಳೇನನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀನು ನನ್ನನ್ನು ಈ ಕಾರ್ನಿಂದ ಹೊರಕ್ಕೆ ರಿಲೀಸ್ ಮಾಡ್ತೀಯೋ ಇಲ್ವೋ ಒಂದು ವೇಳೆ ನಾನೇನಾದರೂ ಹೊರಕ್ಕೆ ಬಂದರೆ ನಿನ್ನನ್ನು ಮತ್ತು ನಿನ್ನ ಫ್ಯಾಮಿಲಿಯನ್ನ ಶೂಟ್ ಮಾಡಿ ಮಾಡಿ ಕುಂದಾಕ್ತೀನಿ ಅಂತ ಹರಷಾರ ತೊಡಗ್ತಾನೆ ಇದರಿಂದಾಗಿ ಸಡನ್ ಆಗಿ ಫೋನ್ ಕಾಲ್ ಕಟ್ ಆಫ್ ಆಗುತ್ತೆ ಅದಾದ ನಂತರ ಆ ಕಾರ್ನಲ್ಲಿದ್ದಂಥ ಏರ್ ಕಂಡೀಷನರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಹೆನ್ರಿ ಫೆರಾರಿ ಬೇಕಂತಲೇ ಸೀರೋನನ್ನು ಟಾರ್ಚರ್ ಮಾಡೋದಕ್ಕಂತ ಕಾರ್ನ ಎಸಿಯನ್ನು ಆನ್ ಮಾಡಿ ಅದನ್ನು ಲೋಯೆಸ್ಟ್ ಟೆಂಪರೇಚರ್ಗೆ ಸೆಟ್ ಮಾಡ್ತಾನೆ ಸೀರೋ ಅದನ್ನು ಸ್ಟಾಪ್ ಮಾಡೋದಕ್ಕೆ ಏನೇನು ಟ್ರೈ ಮಾಡ್ತಾನೆ ಅದು ಆಗದೆ ಹೋದಾಗ ಅದರೊಳಗಿನ ಚಳಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಗಾಯಕ್ಕೆ ಕಟ್ಟಿದ್ದಂತ ಟೀ ಶರ್ಟ್ ಅನ್ನು ತೆಗೆದು ಮತ್ತೆ ಹಾಕೊಳ್ತಾನೆ ಮತ್ತು ಬ್ಲೀಡಿಂಗ್ ಅನ್ನು ಸ್ಟಾಪ್ ಮಾಡೋದಕ್ಕೋಸ್ಕರ ತನ್ನ ಜೀನ್ಸ್ ಪ್ಯಾಂಟ್ ಅನ್ನು ಕಟ್ ಮಾಡಿ ಅದನ್ನು ಗಾಯಕ್ಕೆ ಭದ್ರವಾಗಿ ಕಟ್ತಾನೆ ಹೀಗೆ ಸೀರೋನನ್ನು ಒನ್ ಅವರ್ವರೆಗೂ ಟಾರ್ಚರ್ ಮಾಡಿದ ನಂತರ ಮತ್ತೆ ಹೆನ್ರಿ ಫೆರಾರಿ ಕಾಲ್ ಮಾಡ್ತಾನೆ ಆ್ಯಂಡ್ ಆತ ಕಾಲ್ ಮಾಡಿ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾನೆ ಒಂದು ವೇಳೆ ನಿನ್ನ ಮಗ ಇದೇ ಥರ ಕಳ್ತನ ಮಾಡಿದ್ರೆ ನೀನು ಅವನನ್ನು ಏನು ಮಾಡ್ತೀಯಾ ಅಂತ ಒಂದು ವೇಳೆ ನೀನು ಈ ಕ್ವಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ವಾಟರ್ ಕೂಡ ಸಪ್ಲೈ ಮಾಡ್ತೀನಿ ಅಂತಾನೆ ಆಗ ನೀರಿಗೋಸ್ಕರ ಮನಸ್ಸಿಗೆ ಏನೇನು ಬರುತ್ತೋ ಅದೆಲ್ಲವನ್ನೂ ಕೂಡ ಆನ್ಸರ್ ಆಗಿ ಹೇಳತೊಡಕ್ತಾನೆ ಆದರೆ ಹೆನ್ರಿ ಫೆರಾರಿ ಇವನ ಆನ್ಸರ್ಗಳಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಆಗ ಸೀರು ಹೇಳ್ತಾನೆ ಕೂಡ ಸ್ಟಾಪ್ ಮಾಡೋಣ ಆಲ್ರೆಡಿ ನಾನೇನ್ ತಪ್ಪು ಮಾಡಿದೆ ಅನ್ನೋದು ನನ್ಗೆ ಗೊತ್ತಾಗಿದೆ ಪ್ಲೀಸ್ ನನ್ನನ್ನು ಇಲ್ಲಿಂದ ಬಿಟ್ಟು ಬಿಡು ಅಂತ ಅವನನ್ನ ರಿಕ್ವೆಸ್ಟ್ ಮಾಡ ಹೆನ್ರಿ ಫೆರಾರಿ ಮಾತ್ರ ಸೀರೋ ಮೇಲೆ ಒಂಚೂರು ಕೂಡ ಸಿಂಪತಿ ತೋರಿಸೋದಿಲ್ಲ ಮತ್ತೆ ಅವನು ತನ್ನ ಲೈಫಲ್ಲಿ ನಡೆದಂತಹ ಇನ್ಸಿಡೆಂಟ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ಲಾಸ್ಟ್ ಇಯರ್ ನನ್ನ ಮಗಳ ಮನೆಗೆ ಒಂದಿಬ್ರು ಕಳ್ಳರು ನುಗ್ಗಿದ್ರು ಅವಳು ತನ್ನ ಮನೆಯಲ್ಲಿ ದುಡ್ಡು ಗೋಲ್ಡು ಎಲ್ಲವನ್ನೂ ಕೂಡ ಕೊಟ್ಟರು ಆ ಕಳ್ಳರು ನನ್ನ ಮಗಳನ್ನ ತುಂಬಾ ಟಾರ್ಚರ್ ಮಾಡಿದ್ರು ಇದರಿಂದಾಗಿ ನನ್ನ ಮಗಳು ಆ ಊರನ್ನು ಬಿಟ್ಟು ಅಲ್ಲಿಂದ ೊಟ್ಟ್ಲು ಅಂತ ಫೆರಾರಿ ಹೇಳ ಹೇಳತೊಡಕ್ತೇನೆ ಇತ್ತ ಕಾರೊಳಗೆ ಇದ್ದಂತ ಸೀರೋ ಹೆನ್ರಿ ಕೇಳುವಂತಹ ಕಥೆಗಳನ್ನು ಕೇಳೋದಕ್ಕೆ ಇಷ್ಟವಿರದಂತಾಗಿ ಕಾರ್ನ ಸೀಟ್ಗೆ ಹೊರಗಿ ಇಲ್ಲಿಂದ ಹೇಗೆ ತಪ್ಪಿಸಿಕೊಬೇಕು ಅನ್ನೋದನ್ನ ಆಲೋಚನೆ ಮಾಡತೊಡಕ್ತಾನೆ ಅದೇ ಟೈಮ್ ಅಲ್ಲಿ ಪೊಲೀಸ್ ಕಾರೊಂದು ಅಲ್ಲಿಗೆ ಬಂದು ನಿಲ್ಲುತ್ತೆ ಅದನ್ನು ನೋಡಿದಂತ ಸೀರೋಗೆ ಮತ್ತೆ ಓಪ್ಸ್ ಕ್ರಿಯೇಟ್ ಆಗಿ ಕಾರೊಳಗೆ ಜೋರಾಗಿ ತೊಡಗ್ತಾನೆ ಆದರೆ ಆ ಪೊಲೀಸ್ ಆಫೀಸರ್ ಆ ಕಾರ್ನ ನಂಬರ್ ಅನ್ನು ನೋಟ್ ಮಾಡಿ ನೋ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕಾರನ್ನು ಹಾಕಿರೋದಕ್ಕೆ ಫೈನ್ ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ಸ್ವಲ್ಪ ಸಮಯ ಕಳೆದ ನಂತರ ಹೆನ್ರಿ ಫೆರಾರಿ ಮತ್ತೆ ಕಾಲ್ ಮಾಡ್ತಾನೆ ಈ ಸಾರಿ ಅವನು ಸೀರೋನ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಕೇಳಿ ಸೀರೋ ಎಲ್ಲವನ್ನೂ ಕೂಡ ಹೇಳಿದ ನಂತರವೇ ಹೆನ್ರಿ ವಾಟರ್ ಎಲ್ಲಿದೆ ಅನ್ನೋದನ್ನು ಹೇಳ್ತಾನೆ ಆ ವಾಟರ್ ಲೈಟ್ ಬ್ಲೂ ನಲ್ಲಿ ಇದ್ರೂ ಕೂಡ ಸೀರೋ ಅದೇನನ್ನೂ ಕೂಡ ನೋಡದೆ ವಾಟರ್ನ ಹಾಗೆ ಕುಡಿದ್ಬಿಡ್ತಾನೆ ಇನ್ನು ಆ ರಾತ್ರಿ ಸೀರೋಗೆ ತುಂಬ ಹಸಿವಾಗತೊಡಗುತ್ತೆ ಆ ಟೈಮಲ್ಲಿ ಆ ಕಾರ್ನಲ್ಲಿದ್ದಂತಹ ಒಂದು ಇನ್ಸೆಕ್ಟನ್ನು ಹಿಡಿದು ತಿನ್ನಬೇಕು ಅಂದ್ಕೊಳ್ತಾನೆ ಆದರೆ ಯಾಕೋ ಏನು ಸುಮ್ಮನಾಗಿ ಬಿಡ್ತಾನೆ ಇನ್ನು ನೆಕ್ಸ್ಟ್ ಡೇ ಸೀರೋ ತನ್ನ ಕಾಲಿಗೆ ಆಗಿದ್ದಂಥ ಗಾಯವನ್ನು ಚೆಕ್ ಮಾಡ್ತಾನೆ ಅದು ಕಲರ್ ಕಲರ್ಗೆ ತಿರುಗಿರುತ್ತೆ ಅಂದರೆ ನನಗೆ ಫೀವರ್ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾನೆ ಅವನ ಬಾಡಿ ಕೂಡ ಕಲರ್ ಕಲರ್ಗೆ ಚೇಂಜ್ ಆಗ್ತಾ ಇರುತ್ತೆ ಆನಂತರ ಹೇಗಾದರೂ ಮಾಡಿ ಕಾರಿಂದ ತಪ್ಪಿಸ್ಕೋಬೇಕು ಅಂದ್ಕೊಂಡು ಆ ಕಾರ್ನ ಮ್ಯಾನುಯಲ್ ಅನ್ನು ಓದತೊಡಗ್ತಾನೆ ಆದರೆ ಇಂದ ಆ ಮ್ಯಾನುಯಲ್ನ ಹಾಳೆಗಳನ್ನು ತಿನ್ನೋದು ಬಿಟ್ಟರೆ ಮತ್ತೇನನ್ನು ಕೂಡ ಮಾಡಲಾಗದೆ ಹೋಗ್ತಾನೆ ಸೀರೋ ನಿಜವಾಗ್ಲೂ ಈಗ ತುಂಬ ದಾರುಣವಾದ ಪರಿಸ್ಥಿತಿಯಲ್ಲಿ ಇರ್ತಾನೆ ಆತ ತನ್ನ ಅನ್ನು ಕೂಡ ವೇಸ್ಟ್ ಮಾಡದೆ ಒಂದು ಕಂಟೈನರ್ನೊಳಕ್ಕೆ ರಿಸರ್ಸ್ ಮಾಡಿ ಮತ್ತೆ ಅದನ್ನು ಕುಡಿಯತೊಡಗ್ತಾನೆ ಆದರೆ ಸ್ವಲ್ಪ ಕಾಲದ ನಂತರ ಮತ್ತೆ ಸಡನ್ನಾಗಿ ಸೀರೋಗೆ ಒಂದಷ್ಟು ಓಪ್ಸ್ ಕ್ರಿಯೇಟ್ ಆಗತೊಡಗುತ್ತೆ ಯಾಕಂದ್ರೆ ಒಬ್ಬ ಕಳ್ಳ ಆ ಕಾರಿನ ಹತ್ತಿರಕ್ಕೆ ಬಂದು ಅದರ ಡೋರ್ ಅನ್ನು ಓಪನ್ ಮಾಡಿ ಆ ಕಾರನ್ನು ಕದ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಆ ಡೋರ್ ಓಪನ್ ಆಗೋದಿಲ್ಲ ಅಷ್ಟರಲ್ಲಿ ಅಲ್ಲಿದ್ದಂತಹ ಜನ ಆ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಇದರಿಂದಾಗಿ ಸೀರೋನಲ್ಲಿ ಕ್ರಿಯೇಟ್ ಆಗಿದ್ದಂತಹ ಒಂದು ಸಣ್ಣ ಓಪ್ ಕೂಡ ಕರಗಿ ಹೋಗುತ್ತೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆನ್ರಿ ಫೆರಾರಿ ಸೀರೋಗೆ ಕಾಲ್ ಮಾಡಿ ಆ ದಿನದ ನ್ಯೂಸ್ ಪೇಪರ್ ಅನ್ನ ಓದಿ ಹೇಳ್ತಾನೆ ಇವತ್ತು ನನ್ನ ಮೂಡಿ ಯಾಕೋ ಚೆನ್ನಾಗಿದೆ ಅಂತ ಹೇಳಿ ಆ ಕಾರ್ನಲ್ಲಿರುವಂತಹ ಒಂದು ಚಾಕ್ಲೇಟ್ ಬಾರ್ ಅವನಿಗೆ ಸಿಗುವಂತೆ ಮಾಡ್ತಾನೆ ಇದರಿಂದಾಗಿ ಸೀರೋ ಆ ಚಾಕ್ಲೇಟ್ ಬಾರ್ನ ತಿಂದು ಆರಾಮಾಗಿ ರೋಡಲ್ಲಿ ಬರ್ತಾ ಇರೋರು ಹೋಗ್ತಾ ಇರೋರು ಎಲ್ಲರನ್ನು ಕೂಡ ನೋಡ್ತಾ ಇರ್ತಾನೆ ನಂತರ ಆತ ಆ ಕಾರ್ನ ಟೋರನ್ನು ಆಗಿ ಹೊಡಿತಾ ಹೊಡಿತಾ ಒಂದು ಸಣ್ಣ ಹೋಲ್ ಮಾಡ್ತಾನೆ ಆ ಹೋಲ್ನಿಂದ ಗಟ್ಟಿಯಾಗಿ ಕೂಗತೊಡಕ್ತಾನೆ ಆದರೆ ಹೊರಗಡೆ ಇದ್ದಂಥ ಯಾರಿಗೂ ಕೂಡ ಅವನ ಅರಚಾಟಗಳು ಕೇಳಿಸೋದಿಲ್ಲ ಅದೇ ಟೈಮಲ್ಲಿ ಹೇನ್ರಿ ಕಾಲ್ ಮಾಡಿ ನಾನೀಗ ನಿನ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಅವನ ಫ್ಯಾಮಿಲಿಯನ್ನು ನ್ಯೂಸ್ ಕೇಳುತ್ತಲೇ ಸೀರೋ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ಆತ ಹೆನ್ರಿಗೆ ನನ್ನ ಫ್ಯಾಮಿಲಿಯನ್ನ ಏನು ಕೂಡ ಮಾಡಬೇಡ ಅಂತ ಹೇಳಿ ಅಳತೊಡಗ್ತಾನೆ ಸೀರೋಗೆ ಇನ್ನೂ ಕೂಡ ನೋವುಂಟಾಗುವಂತೆ ಮಾಡ್ತಾ ಅವನ ಕ್ರಿಮಿನಲ್ ರೆಕಾರ್ಡ್ ಎಲ್ಲವನ್ನು ಕೂಡ ಹೊರಕೆ ಹೇಳತೊಡಕ್ತಾನೆ ಜಸ್ಟ್ ಟೂ ಮಂತ್ಸ್ ಬ್ಯಾಕ್ ನೀನೊಬ್ಬರನ್ನು ಶೂಟ್ ಮಾಡಿ ಕೊಂದಾಗದೆ ಅದು ನನಗೆ ಗೊತ್ತಿದೆಯಾ ಅಂತ ಕೇಳ್ತಾನೆ ಆದರೆ ಸೀರೋ ಫಸ್ಟ್ ಅದಕ್ಕೆ ಒಪ್ಪೋದಿಲ್ಲ ಆದರೆ ಹೆನ್ರಿ ಫೆರಾರ್ ಹತ್ರ ಪ್ರೂಫ್ಸ್ ಎಲ್ಲವೂ ಕೂಡ ಇರೋದ್ರಿಂದ ಕೊನೆಗೆ ಹೌದು ಅಂತ ಒಪ್ಕೊಳ್ತಾನೆ ಆ ಟೈಮಲ್ಲಿ ನಾನು ಕೇವಲ ಕಳ್ತನ ಮಾತ್ರ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಆ ವ್ಯಕ್ತಿ ಆ ಟೈಮಲ್ಲಿ ತಲ್ವಾರನ್ನ ತೆಗೆದ ಹಾಗಾಗಿ ಶೂಟ್ ಮಾಡಬೇಕಾಗಿ ಬಂತು ಅಂತ ಹೇಳ್ತಾನೆ ಆಗ ಏನ್ರಿ ಹೇಳ್ತಾನೆ ಹಾಗಾದರೆ ನೀನು ಬಸ್ ಡ್ರೈವರನ್ನು ಯಾಕೆ ರಕ್ತಪರವಾಗಿ ಒಡೆದೆ ಅಂತ ಕೇಳ್ತಾನೆ ಅದಕ್ಕೆ ಸೀರೋ ಹೇಳ್ತಾನೆ ನಾನು ಬಸ್ನಲ್ಲಿ ಕಳತನ ಮಾಡಬೇಕಾದ್ರೆ ಡ್ರೈವರ್ ನನಗೆ ಕೋಆಪರೇಟ್ ಮಾಡಲಿಲ್ಲ ಹಾಗಾಗಿ ನಾನು ನನ್ನನ್ನು ಒಡೆದೆ ಅಂತ ಹೇಳ್ತಾನೆ ನಂತರ ಸೀರೋ ಹೇಳ್ತಾನೆ ನಾನು ತಪ್ಪುಗಳನ್ನು ಮಾಡಿದ್ದೀನಿ ಆದರೆ ಅದಕ್ಕಿಂತ ಜಾಸ್ತಿ ಈಗ ಅನುಭವಿಸಿದ್ದೀನಿ ಪ್ಲೀಸ್ ನನ್ನನ್ನು ಈ ಕಾರಿಂದ ಹೊರಕ್ಕೆ ಬಿಟ್ಬಿಡು ಅಂತ ಗೋಗರೆ ತೊಡಗ್ತಾನೆ ಇನ್ನು ಆ ನಂತರ ಸೀರೋ ತನ್ನ ಫೋನ್ ಬ್ಯಾಟರಿಯನ್ನ ಬಿಸಿಲಿಗೆ ಇಟ್ಟು ಅದು ಒಂದು ಸ್ವಲ್ಪ ಚಾರ್ಜ್ ಆದ ನಂತರ ಮತ್ತೆ ಅದನ್ನು ಫೋನ್ಗೆ ಫಿಕ್ಸ್ ಮಾಡಿ ತನ್ನ ವೈಫ್ಗೆ ಕಾಲ್ ತೊಡಗ್ತಾನೆ ಆದರೆ ಆ ಫೋನ್ ಡೈರೆಕ್ಟ್ ಆಗಿ ವಾಯ್ಸ್ ಮೇಲ್ಗೆ ಕನೆಕ್ಟ್ ಆಗೋದ್ರಿಂದ ಆತ ತನ್ನ ಲೈಫಲ್ಲಿ ನಡೆದಿದ್ದೆಲ್ಲವನ್ನು ಕೂಡ ಹೇಳ್ತಾ ಕೊನೆಗೆ ತಾನು ಮಾಡಿದ ತಪ್ಪುಗಳಿಗಾಗಿ ಸಾರಿ ಕೇಳ್ತಾನೆ ಇನ್ನು ಆ ನೈಟ್ ಸೀರೋ ಸ್ಟಾರ್ಟ್ ಬಟನ್ ಜೊತೆ ಆನ್ ಅಂಡ್ ಆಫ್ ಗೇರ್ ಆಡ್ತಾ ಇರಬೇಕಾದ್ರೆ ಕಾರು ಸಡನ್ ಆಗಿ ಸ್ಟಾರ್ಟ್ ಆಗುತ್ತೆ ಇದರಿಂದಾಗಿ ಸೀರೋ ಆಶ್ಚರ್ಯವಾಗಿ ಸೀಟ್ ಬೆಲ್ಟನ್ನು ಹಾಕ್ಕೊಂಡು ರಿವರ್ಸ್ ಗೇರ್ ಹಾಕ್ತಾನೆ ಆದರೆ ಕಾರು ರಿವರ್ಸ್ ಹೋಗ್ತಾ ಇರಬೇಕಾದ್ರೆ ಕಾರು ಕಂಪ್ಲೀಟ್ ಆಗಿ ರಿವರ್ಸ್ ಕೇರಲ್ಲೇ ಸ್ಟ್ರಕ್ ಆಗೋದ್ರಿಂದ ಕಾರನ್ನು ಫಾಸ್ಟ್ ಆಗಿ ರಿವರ್ಸ್ ಮಾಡ್ತಾ ಜನರನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅದನ್ನು ಒಂದು ಎಲೆಕ್ಟ್ರಿಕ್ ಪೋಲ್ಗೆ ಗುತ್ತಾನೆ ಅವನು ಅಂದ್ಕೊಂಡಂತೆ ಏರ್ ಬ್ಯಾಗ್ಸ್ ಕೂಡ ಓಪನ್ ಆಗೋದ್ರಿಂದ ಅವನಿಗೆ ದೊಡ್ಡ ಗಾಯಗಳೇನು ಕೂಡ ಆಗೋದಿಲ್ಲ ಫೈನಲ್ ಆಗಿ ಈಗ ಆ ವಿಂಡೋಸ್ ವಿಂಡೋಸನ್ನು ಬ್ರೇಕ್ ಮಾಡಿ ಅದರೊಳಗಿಂದ ಹೊರಕ್ಕೆ ಬರ್ತಾನೆ ಹೇಗೂ ಹಾಗೆ ನಡೀತಾ ನಡೀತಾ ಹತ್ತಿರದಲ್ಲೇ ಇದ್ದಂಥ ಒಂದು ರೆಸ್ಟೋರೆಂಟ್ಗೆ ಹೋಗಿ ತುಂಬ ಅಲ್ಲಿರುವಂತ ಅಲ್ಲಿರುವಂಥ ಫುಡ್ಡನ್ನು ತೆಗೆದುಕೊಂಡು ಆ ಥರ ಆತರವಾಗಿ ತೊಡಗ್ತಾನೆ ಆದರೆ ಆ ಟೈಮಲ್ಲಿ ಸೆಕ್ಯೂರಿಟಿ ಬಂದು ಅವನನ್ನು ತಡೆದು ನೀನು ತಿಂದಿದ್ದಕ್ಕೆ ದುಡ್ಡನ್ನು ಕಟ್ಟಿ ಇಲ್ಲಿಂದ ಹೊರಟು ಹೋಗುವಂತಿದ್ದರಿಂದ ಸೀರೋ ಆತನನ್ನು ಶೂಟ್ ಮಾಡಿಕೊಳ್ತಾನೆ ತಕ್ಷಣ ಆತ ಕಾರ್ನ ಸೀಟ್ನಿಂದ ಮುಂದಕ್ಕೆ ಬಂದು ಕನಸಿನಿಂದ ಎದ್ದೇಳ್ತಾನೆ ಮತ್ತು ಇದೆಲ್ಲವೂ ಕೂಡ ಕನಸ ಅಂದುಕೊಳ್ತಾನೆ ಅದೇ ಟೈಮಲ್ಲಿ ಹೆನ್ರಿ ಫೆರರಿ ಕಾಲ್ ಮಾಡಿದ್ದರಿಂದ ಕಾಲನ್ನು ಲಿಫ್ಟ್ ಮಾಡಿ ಪ್ಲೀಸ್ ನನ್ನನ್ನು ಬಿಟ್ಟುಬಿಡು ಅಂತ ಅವನನ್ನು ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡತೊಡಕ್ತಾನೆ ಆದರೆ ಹೆನ್ರಿ ಫೆರಾರಿ ಅದಕ್ಕೆ ಒಪ್ಕೊಳ್ಳದೆ ಹೋಗಿದ್ದರಿಂದ ಆತ ತನ್ನ ಗನ್ನಿಂದ ಶೂಟ್ ಮಾಡಿಕೊಳ್ತಾನೆ ಆದರೆ ಗನ್ನೊಳಗಿದ್ದಂಥ ಬುಲೆಟ್ಗಳು ಕೂಡ ಸ್ಟಕ್ ಆಗೋದ್ರಿಂದ ಆ ಗನ್ ಕೂಡ ಕೆಲಸ ಮಾಡೋದಿಲ್ಲ ಅದನ್ನು ನೋಡಿ ಹೆನ್ರಿ ನಗ್ತಾನೆ ನಾನು ನಿನ್ನ ಮುಂದೆನೇ ನಿಂತಿದ್ದೀನಿ ನೋಡು ಅಂತ ಫೈನಲ್ ಆಗಿ ಆತ ತನ್ನನ್ನು ತಾನು ರಿವೀಲ್ ಮಾಡಿಕೊಳ್ತಾನೆ ಹೆನ್ರಿ ಫೆರಾರಿ ಕಾರೊಳಕ್ಕೆ ಬಂದು ಕೂತ್ಕೊಂಡು ಸೀರೋನ ಗಾಯವನ್ನು ಚೆಕ್ ಮಾಡ್ತಾನೆ ಅದೇ ಟೈಮಲ್ಲಿ ಹೆನ್ರಿಗೆ ಕಾಲ್ ಬಂದಿದ್ದರಿಂದ ಆ ಕಾಲ್ನಲ್ಲಿ ಮಾತಾಡೋದ್ರಲ್ಲಿ ಬ್ಯುಸಿ ಆಗ್ತಾನೆ ಆ ಟೈಮಲ್ಲಿ ಸಡನ್ ಆಗಿ ಸೀರು ಹೆನ್ರಿಯನ್ನು ಶೂಟ್ ಮಾಡ್ತಾನೆ ಆದರೆ ಬುಲೆಟ್ ಮಿಸ್ ಆಗುತ್ತೆ ಏನೇನೋ ಟ್ರೈ ಮಾಡಿ ಕಾರ್ನಿಂದ ಹೊರಕ್ಕೆ ಬಿದ್ದ ನಂತರ ಸೀರು ನಿಧಾನವಾಗಿ ನಡೀತಾ ಹೋಗ್ತಾನೆ ಮತ್ತು ಹೆಲ್ಪ್ಗಾಗಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ಆದರೆ ಅಷ್ಟರಲ್ಲಿ ಹೆನ್ರಿ ಫೆರಾರಿ ಬಂದು ಸೀರೋನನ್ನು ಹಿಡಿದುಕೊಳ್ತಾನೆ ಮತ್ತು ಅವನನ್ನು ಕಾರ್ನತ್ತ ಹೇಳ್ಕೊಂಡು ಹೋಗ್ತಾನೆ ಆದರೆ ಆ ಟೈಮಲ್ಲಿ ಪೊಲೀಸ್ ಒಬ್ಬ ಇವರನ್ನು ನೋಡಿದ್ದರಿಂದ ಆ ಪೊಲೀಸ್ ಇವರಿಬ್ಬರನ್ನ ಕವರ್ ಮಾಡಿ ಗಂಡೋನ್ ಅಂತ ಕೂಗ್ತಾನೆ ಸುಮಾರು ಎರಡು ಗಂಟೆಗಳ ನಂತರ ಮೀಡಿಯಾ ಮತ್ತು ಪೊಲೀಸರು ಎಲ್ಲರೂ ಕೂಡ ಆ ಸ್ಪಾಟನ್ನು ಸೇರಿಕೊಳ್ತಾರೆ ಆದರೆ ಹೆನ್ರಿ ಮಾತ್ರ ಸೀರನ್ನು ಬಿಡೋದಕ್ಕೆ ಒಪ್ಕೊಳ್ಳೋದಿಲ್ಲ ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ರಿ ಇವನೇ ನನ್ನ ಕಾರನ್ನ ಕಳತನ ಮಾಡೋದಕ್ಕೆ ಬಂದ ಅಂತ ಹೇಳ್ತಾನೆ ಹಾಗಾಗಿ ನಾನು ಇವನಿಗೆ ಬುದ್ಧಿ ಕಲಿಸದೆ ಬಿಡೋದಿಲ್ಲ ಅಂತಾನೆ ಆನಂತರ ಪೊಲೀಸರ ಐಡಿಯಾಗಳು ವರ್ಕೌಟ್ ಆಗ್ಯದ ಹೋಗಿದ್ದರಿಂದ ಅವರೊಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಅನ್ನ ಸ್ಪಾಟ್ಗೆ ಕರೆಸ್ತಾರೆ ಆ ಆಫೀಸರ್ ಬಂದು ಹೆನ್ರಿ ಜೊತೆ ಮಾತಾಡಿ ಅಸಲು ನಿನ್ಗೇನ್ ಬೇಕು ಅಂತ ಕೇಳ್ತಾನೆ ಆಗ ಹೆನ್ರಿ ಫೆರಾರಿ ನಾವು ಸೊಸೈಟಿಯಲ್ಲಿ ಡೈಲಿ ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಗಳ ಲಿಸ್ಟನ್ನೇ ಹೇಳ್ತಾನೆ ನಾನು ಡೈಲಿ ಮಾರ್ನಿಂಗ್ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಪೂರ ಎಲ್ಲೆಂದ್ರಲ್ಲಿ ಕಸ ಬಿದ್ದಿರುತ್ತೆ ಯಾಕಂದರೆ ಇಲ್ಲಿ ಯಾರನ್ನು ಕೇಳೋರಿಲ್ಲ ಕೇಳೋರಿಲ್ಲ ಯಾವಾಗಲಾದರೂ ಒನ್ ಟೈಮ್ ಕಾರ್ಪೊರೇಷನ್ ಅವರು ಬಂದು ಕ್ಲೀನ್ ಮಾಡಿದ್ರೆ ಮಾಡಿದ್ರು ಇಲ್ಲ ಅಂದರೆ ಇಲ್ಲ ಇನ್ನು ವಿಚಿತ್ರ ಏನಂದ್ರೆ ಗೌರ್ಮೆಂಟ್ ಕೂಡ ಈ ವಿಷಯವನ್ನು ಲೈಟಾಗಿ ತಗೊಂಡಿದೆ ಆ ಮಾತನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಕೂಡ ನನ್ನೇ ಸಪೋರ್ಟ್ ಮಾಡತೊಡಕ್ತಾರೆ ಅದಕ್ಕೆ ಆ ರಿಟೈರ್ಡ್ ಆಫೀಸರ್ ನಿನ್ನೂ ನನಗೆ ಅರ್ಥವಾಗುತ್ತೆ ಇದು ನಿನ್ನೊಬ್ಬನ ಪ್ರಾಬ್ಲಮೇ ಅಲ್ಲ ನಮ್ಮೆಲ್ಲರದೂ ಕೂಡ ಆದರೆ ಇದಕ್ಕೂ ಆತನಿಗೂ ಸಂಬಂಧ ಏನು ಅಂತ ಕೇಳ್ತಾನೆ ಆಗ ಹೆನ್ರಿ ಸಂಬಂಧ ಇದೆ ಅಂತ ಹೇಳಿ ನಿಮ್ಮಲ್ಲಿ ಎಷ್ಟು ಜನ ಕಳ್ಳತನಕ್ಕೆ ರಾಬ್ರಿಗೆ ಒಳಗಾಗಿದ್ರೆ ಅಂತ ಅಲ್ಲಿದ್ದವರೆಲ್ಲರೂ ಕೂಡ ಕೇಳ್ತಾನೆ ಆಗ ಆಲ್ಮೋಸ್ಟ್ ಎಲ್ಲರೂ ಕೂಡ ತಮ್ಮ ಕೈಗಳನ್ನ ಮೇಲೆತ್ತಾರೆ ಇನ್ನು ಆಫೀಸರ್ ಏನ್ರಿ ಫೆರಾರಿ ಜೊತೆ ಮಾತಾಡ್ತಾ ಹಲವಾರು ವಿಷಯಗಳನ್ನು ಹೇಳ್ತಾ ಕಳ್ಳ ಸೀರೋನನ್ನು ಬಿಡಿಸೋದಕ್ಕೆ ಕನ್ವಿನ್ಸ್ ಮಾಡ್ತಾನೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾನೆ ಇನ್ನು ಪೊಲೀಸರು ಸೀರೋನನ್ನು ಅರೆಸ್ಟ್ ಮಾಡ್ತಾರೆ ಆನಂತರ ಹೆನ್ರಿ ಫೆರಾರಿಯನ್ನು ಕೂಡ ಸರಿಂಡರ್ ಅಂತ ವಾರ್ನ್ ಮಾಡತೊಡಕ್ತಾರೆ ಆದರೆ ಹೆನ್ರಿ ಕಾರ್ನಲ್ಲಿ ಕುಳಿತು ಟೈಮರ್ ಅನ್ನು ಆನ್ ಮಾಡಿ ಆ ಕಾರ್ನ ಗ್ಲಾಸ್ನ ಮುಂಭಾಗದಲ್ಲಿ ಇಡ್ತಾನೆ ಅದನ್ನು ನೋಡಿದಂತಹ ಆಫೀಸರ್ಗೆ ಡೌಟ್ ಶುರುವಾಗಿ ಅಲ್ಲಿದ್ದ ಜನರೆಲ್ಲರನ್ನು ಕೂಡ ಗೋ ಬ್ಯಾಕ್ ಅಂತ ತೊಡಗ್ತಾನೆ ಅದರಲ್ಲಿ ಅಷ್ಟರಲ್ಲಿ ಕಾರು ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಅದರಲ್ಲಿದ್ದಂತಹ ಹೆನ್ರಿ ಫೆರಾರಿ ಕೂಡ ಸತ್ತು ಹೋಗ್ತಾನೆ ಅದನ್ನು ನೋಡಿ ಆ ಆಫೀಸರ್ ಮಾತ್ರವಲ್ಲ ಅಲ್ಲಿದ್ದ ಜನರೆಲ್ಲರೂ ಕೂಡ ನೊಂದುಕೊಳ್ತಾರೆ ಕೊನೆಗೆ ಸೀರೋ ಕೂಡ ತುಂಬ ಗಿಲ್ಟಿ ಫೀಲ್ ಆಗ್ತಾನೆ ನನ್ನಿಂದಲೇ ಇದೆಲ್ಲವೂ ಕೂಡ ಆಯ್ತಲ್ಲ ಅಂತ ನೊಂದುಕೊಳ್ತಾನೆ ಇದರೊಂದಿಗೆ ಈ ಸಿನಿಮಾ ಕೂಡ ಎಂಡಾಗುತ್ತೆ ನಮಸ್ಕಾರ